Hi friends, welcome back to my channel Akila Creative Blog. ಎಲ್ಲ ಹೇಗಿದ್ದೀರಾ? ನಂಗೆ ಸ್ವಲ್ಪ ಹುಷಾರಿಲ್ಲ, ಜಾತ್ರೆ ಟೈಮಲ್ಲಿ ಸ್ವಲ್ಪ ಗಂಟ್ಲೆಲ್ಲ ಕೆಟ್ಟೋಗಿತ್ತು. ಇವಾಗ ಓಕೆ, ಅದಕ್ಕೆ ಇವಾಗ ಮಾತಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟಲ್ಲಿ ನಾನು ಮಾತಾಡೇ ಇಲ್ಲ, ಗಂಟ್ಲು ಸರಿ ಇಲ್ಲ, ತುಂಬಾ ಹೋಗ್ಬಿಟ್ಟಿತ್ತು, ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಓಕೆ, ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಬನ್ನಿ, ನಿಮಗೆಲ್ಲ ನಮ್ಮೂರು ಜಾತ್ರೆ ಹೇಗಾಯ್ತು ಅಂತ ತೋರಿಸ್ತೀನಿ ನೋಡಿ. ಒಂದು ಕಡೆ ಎಲ್ಲ ಬೊಂಬೆಗಳು, ಮಕ್ಕಳು ಆಟ ಆಡೋ ಸಾಮಾನು. ಅಂತ ಪಟ್ಕೊಂಡು ಇರ್ತೀವಿ ಅಂಗಡ್ಲ ಅಂತ ಅಂಗಡ್ಲು ಸಾಮಾನು ನೋಡಿ. ಒಂದ್ ಕಡೆ ಕಡಲೆಪುರಿ ಸ್ವೀಟು ಎಲ್ಲ ಇದೆಯಲ್ಲ, ಇನ್ನೊಂದ್ ಕಡೆ ಬೊಂಬೆಗಳ ಅಂಗಡಿಗಳು, ಎಷ್ಟೊಂದು ವೆರೈಟಿ ವೆರೈಟಿ ಬೊಂಬೆಗಳು ನೋಡಿ.
ಜಾತ್ರೆಗೆ ಅಂತ ಕೀಲು ಕುದುರೆಗಳು ಬೊಂಬೆಗಳು ಎಲ್ಲ ತಗೊಂಡಿದ್ದಾರೆ ನೋಡಿ. ಆಂಜನೇಯ, ಯಕ್ಷಗಾನ, ನಂದಿ, ಹಸುರ ಗೊಂಬೆಗಳಿದ್ದಾವೆ. ಪಲ್ಲಕ್ಕಿಗಳೆಲ್ಲ ರೆಡಿಯಾಗಿ ನಿಂತಿದೆ. ಇದೆಲ್ಲ ಬೆಳಗಿನ ಜಾವ 5 ಗಂಟೆಗೆ ಎಲ್ಲ ಮೆರವಣಿಗೆ ಹೋಗುತ್ತೆ, ಊರೆಲ್ಲ ಮೆರವಣಿಗೆ ಹೋಗುತ್ತೆ. ಇದಕ್ಕೂ ಮುಂಚೆ ಮಧ್ಯರಾತ್ರಿಯಲ್ಲಿ ಕಡಗ ಸ್ಟಾರ್ಟ್ ಆಗುತ್ತೆ, ಒಂದು 12-1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕಡಗ. ಅದನ್ನು ತೋರಿಸ್ತಿರ್ತೀವಿ. ಈ ವರ್ಷ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಜನ ಕೂಡ ಅಷ್ಟೊಂದು ಜನ ಬಂದಿಲ್ಲ. ಇಲ್ಲ ಅಂದರೆ ತುಂಬ ಜನ ಸೇರ್ತಾ ಇದ್ರು ಹಬ್ಬಕ್ಕೆ, ತುಂಬಾ ಕಮ್ಮಿ ಜನ ಇದ್ದಾರೆ. ಇಲ್ಲಿ ನಾನು ಜಾಸ್ತಿ ಏನು ನಿಮ್ಗೆ ತೋರಿಸಿಲ್ಲ, ಸಿಂಪಲ್ಲಾಗಿ ನಮ್ಮ ಊರ ಮುಂದೆ ಮಾತ್ರ ಏನಾಗುತ್ತೆ ಅಂತ ತೋರಿಸಿದ್ದೀನಿ. ಇನ್ನು ಚೌಡೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ ನಾನು, ಬಸವಣ್ಣ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ, ತುಂಬ ಪಿಳೆಕಮ್ಮ ದೇವಸ್ಥಾನ, ತುಂಬ ದೇವಸ್ಥಾನಗಳಿದೆ. ಯಾವುದಕ್ಕೂ ನಾನು ಹೋಗಲಿಲ್ಲ, ವೀಡಿಯೋ ಮಾಡಲಿಲ್ಲ, ಟೈಮ್ ಆಗೋಗಿತ್ತು. ನೆಕ್ಸ್ಟ್ ಡೇ ಎಲ್ಲ ಆಗೋದ್ಮೇಲೆ ಹೋಗಿದ್ದೆ, ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲೂ ತೆಗಿಲಿಲ್ಲ. ಇದು ನಮ್ಮ ಊರು ಬಸವಣ್ಣ ದೇವಸ್ಥಾನ. ಇನ್ನು ತುಂಬಾ ಇತ್ತು ರೆಕಾರ್ಡ್ ಮಾಡೋ ಅಂಥದ್ದು, ಆದರೆ ನಾನು ಯಾವುದೂ ಅಟೆಂಡ್ ಆಗಲಿಲ್ಲ, ಅದಕ್ಕೋಸ್ಕರ ಯಾವುದೂ ರೆಕಾರ್ಡ್ ಮಾಡಲಿಲ್ಲ. ಇದು ಲಾಸ್ಟ್ ದಿನದ್ದು ಏನು ನಾವು ಮಾಡಿದ್ವೋ ಅದನ್ನು ಮಾತ್ರ ರೆಕಾರ್ಡ್ ಮಾಡಿದ್ದೀನಷ್ಟೇ. ಇದರಲ್ಲಿಂದ ದೇವಸ್ಥಾನಗಳು ಕೂಡ ರೆಕಾರ್ಡ್ ಮಾಡಲಿಲ್ಲ, ಓನ್ಲಿ ರಾಮನ ದೇವಸ್ಥಾನ ಮಾತ್ರ ನಾನು ರೆಕಾರ್ಡ್ ಮಾಡಿ ಹಾಕಿರೋದು. ಫಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ರಾಮನ ದೇವಸ್ಥಾನ ಹೇಗೆ ಪೂಜೆ ಆಯಿತು, ಉತ್ಸವ ಆಯಿತು, ಮತ್ತು ಅದನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿದ್ದು ಎಲ್ಲ ಅದರಲ್ಲಿ ತೋರಿಸಿದ್ದೀನಿ ನಾನು ಫಸ್ಟ್ ಇದರಲ್ಲಿ. ರಾಮನ ಕಲ್ಯಾಣೋತ್ಸವ ಆಯಿತು, ಅದು ಕೂಡ ನಾನು ವಿಡಿಯೋ ಮಾಡಲಿಲ್ಲ, ಹೋಗೇ ಇಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ನಾನು. ಅದು ಬಿಟ್ಟು ನಮ್ಮೂರಲ್ಲಿ 4-5 ದಿನ ಊರ ಹಬ್ಬ ನಡೆಯುತ್ತೆ. ಆ ಚೌಡೇಶ್ವರಮ್ಮನ ಕರ್ಕೊಂಬರ್ತೀವಿ, ಅದರಿಂದ ಸ್ಟಾರ್ಟ್ ಆದರೆ ಮತ್ತೆ ಆ ಅಮ್ಮನ ಮಡ್ಲಕ್ಕೆ ತುಂಬಿ ಕಳಿಸೋವರೆಗೂ ಹಬ್ಬ ಇದ್ದೇ ಇರುತ್ತೆ. ನಾ ಎಲ್ಲರ ಮನೆಗಳಲ್ಲಿ ಪೂಜೆ ಮಾಡಿ ಮಡ್ಲಕ್ಕೆ ತುಂಬಿ ಆ ಅಮ್ಮನಿಗೆ ಪ್ರತಿಯೊಂದು ಮನೆಯಿಂದನೂ ಮಡ್ಲಕ್ಕೆ ತುಂಬಿ ಕಳಿಸ್ತೀವಿ. ಮನೆ ಬಾಗಿಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾ ಇದ್ದೀವಿ, ಯಾಕೆಂದರೆ ಕರ್ಗ ಬರುತ್ತೆ ಇವಾಗ ಅಂತ. ಅದು ಬಂದಾದಮೇಲೆ ಕೀಲು ಕುದುರೆಗಳು ಬೊಂಬೆಗಳು ಎಲ್ಲ ಬರುತ್ತೆ. ಅದು ನೆಕ್ಸ್ಟು ಪಲ್ಲಕ್ಕಿಗಳು, ಏನೇನು ಪಲ್ಲಕ್ಕಿಗಳು ನಾವು ನೋಡಿದ್ವೋ ಆ ಪಲ್ಲಕ್ಕಿಗಳೆಲ್ಲ ಊರೆಲ್ಲ ರೌಂಡ್ ಹಾಕ್ಕೊಂಡು ಬಂದು ಹೋಗುತ್ತೆ. ಏನಿಲ್ಲ ಅಂದ್ರೆ 1-25 ಪಲ್ಲಕ್ಕಿಗಳು ಇರಬೇಕು, ಎಲ್ಲಾನು ಬಂದು ಮತ್ತೆ ರಿಟರ್ನ್ ಅಲ್ಲೇ ಅದೇ ಪ್ಲೇಸ್ಗೆ ಹೋಗುತ್ತೆ. ಪಲ್ಲಕ್ಕಿಗಳಾದ್ಮೇಲೆ ನೆಕ್ಸ್ಟು ಚೌಡೇಶ್ವರಮ್ಮನಿಗೆ ಬಲಿ ಕೊಡೋದು, ಅಂದರೆ ಕುರಿಗಳು ಕೋಳಿಗಳು ಅದಕ್ಕೆ ಹೊತ್ಕೊಂಡಿರ್ತಾರಲ್ಲ, ಅವರು ಬಂದು ಬಲಿ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಅದು ಆದಮೇಲೆ ಊರೆಲ್ಲ ಅವತ್ತು ನಾನ್ ವೆಜ್ ಊಟ ಇರುತ್ತೆ. ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಷನ್ಸು ಎಲ್ಲರೂ ಬಂದು ಊಟ ಮಾಡಿಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಸೆಂಟ್ರಲ್ಲಿ ಹೆಂಗೆ ಐತೆ ಅಂತ. ನೈಟ್ ಫುಲ್ಲು ಮಲಗೇ ಇಲ್ಲ ನಾವು, ಎದ್ದೇ ಇದೀವಿ ನಾನು ನನ್ನ ಮಗ. ಖರಾಬ್ ಆಗಿತ್ತು ಅಂತ ಕಮೆಂಟ್ ಮಾಡಿ. ಸೆಂಟ್ರಲ್ ಖರಾಬ್ ಆಗಿದೆ ಅಂತ ಕಮೆಂಟ್ ಮಾಡಬೇಡ್ರಿ, ಇಲ್ಲಂದ್ರೆ ಸೈಡ್ ಅಲ್ಲಿ ಲೈನ್ ಹಾಕೊಂಡು ಹೋಗ್ತಾವ್ರಿ. ಎಲ್ಲಿದೆ ಇದು ಲೈವ್ ಟೆಲಿಕಾಸ್ಟ್. ಹೆಲ್ಪ್ ಮಾಡೋಕ್ಕೆ ಅಂತ ಬಂದೆ ರಂಗೋಲಿಗೆ, ಆದರೆ ನನ್ನ ಕೈಯಲ್ಲೇ ಹಾಕ್ಸಿದ್ರು. ಅದು ಚೆನ್ನಾಗಿ ಹಾಕಿದ್ದೀನಿ ಅಂದ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಅಜ್ಜಿ ಬಂದು ನಮ್ಮನೆ ಮುಂದೆ ಹಾಕಿ ಬಾ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ರಂಗೋಲಿ ಹಾಕ್ಸೋದು ನನ್ನ ಕೈಯಲ್ಲಿ. ಇದೆಲ್ಲ ಹೋಮ್ ಮೇಡ್ ಡೆಕೋರೇಷನ್. ನಾನು ಮಾಡಲ್ಲ ಅಂತ ನನ್ನ ಕೈಲಿ ಹಾಕ್ತದೆ ಇವರು, ಏನ್ ನಮ್ಮನೆ ಬಾಗಿಲು ಆಗ್ತಾ ಇದೆ ಅಂದ್ಬಿಟ್ಟು ಹೋಗಿ ಅಂತ ಆಗ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಮಾಡ್ಕೊಂಬಂದ್ರೆ
ಕಾರಿಗೆ ಮಾಡಿಫೈ ಮಾಡಿ ಹಂಗೆ ಮಾಡ್ಬೇಕು ಪಾಪ ಅಮ್ಮಕ್ಕನ ಕರ್ಗ ಮೊದ್ಲು ನಮ್ಮ ಊರಲ್ಲಿ ಮಾಡ್ತಿರ್ಲಿಲ್ಲ ಇತ್ತೀಚೆಗಷ್ಟೇ ಒಂದು 4-5 ವರ್ಷದಿಂದ ಸ್ಟಾರ್ಟ್ ಮಾಡಿ ಅದು ಕರ್ಗನ ಇದಕ್ಕೂ ಮುಂಚೆ ದೊಡ್ಡ ಬಲಿಯಾದ ಅಂತ ಮಾಡ್ತಾ ಇದ್ವಿ ಚೋಡೇಶ್ವರಮ್ಮನಿಗೆ ದೊಡ್ಡ ಬಲಿಯಾದ ಅಂದರೆ ತುಂಬ ಜನ ಸೇರ್ತಾ ಇದ್ರು ತುಂಬ ಚೆನ್ನಾಗಿ ಆಗ್ತಾ ಇತ್ತು ನಮ್ಮೂರ ಥರ ನಾನು ಕೂಡ ಎಲ್ಲೂ ನೋಡಿರಲಿಲ್ಲ ತುಂಬ ಚೆನ್ನಾಗಿ ಆಗ್ತಾ ಇತ್ತು ಇವಾಗ ಅದು ರೀಸೆಂಟಾಗಿ ಸ್ಟಾಪ್ ಆಗಿದೆ ಅದಕ್ಕೋಸ್ಕರ ಈಗ ಕರ್ಗ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ಇಯರ್ ಆದರೆ ನನ್ನ ಕೈಯಲ್ಲಿ ಫುಲ್ಲು ನಾವು ಊರ ಹಬ್ಬ ಸ್ಟಾರ್ಟ್ ಆದೋಗಿಂದ ಕೊನೆಯಲ್ಲ ಎಂಡ್ ಆಗೋವರೆಗೂ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಆಯಿತು ನಮ್ಮ ಊರ ಹಬ್ಬ ಅಂತ ಇವಾಗ ಸಿಂಪಲ್ಲಾಗಿ ಒಂದಿನ 2 ದಿನದ್ದು ಅಂತ ಅನ್ಸುತ್ತೆ ಇಲ್ಲ ಒಂದೇ ದಿನದ ಮಾತ್ರ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದೆಲ್ಲಾನು ಫೈನಲಿ ನಾನು ಹಾಕಿದ ರಂಗೋಲಿ ಔಟ್ಪುಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾಡಿ ರೆಡಿಯಾಗಿ ಬರೋಷ್ಟರಲ್ಲಿ ಫಸ್ಟ್ ಪಲ್ಲಕ್ಕಿ ಗಣಪತಿ ಪಲ್ಲಕ್ಕಿ ಅದಾದಮೇಲೆ ಕೋದಂಡ ಸ್ವಾಮಿ ಪಲ್ಲಕ್ಕಿ ಎರಡು ಮೂವ್ ಆಗಿಬಿಟ್ಟಿತ್ತು ಕೋದಂಡ ಸ್ವಾಮಿ ಪಲ್ಲಕ್ಕಿನ ಟ್ರ್ಯಾಕ್ಟರ್ನಲ್ಲಿ ತೊಗೊಂಬೋದೆಲ್ಲ ನೋಡಿ ಅದು ತಳ್ಕೊಂಡು ಬರ್ತಾರೆ ಕೈಯಲ್ಲೇ ಎಲ್ಲರೂ ಮನೆ ಬಾಗಿಲು ಬಂದಾಗ ಎಲ್ಲರೂ ಪೂಜೆ ಮಾಡಿಸ್ತಿದ್ದಾರೆ ಜೊತೆ ನಾನು ಎಲ್ಲ ಪಲ್ಲಕ್ಕಿಗಳನ್ನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ನಾನು ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ ಫುಲ್ಲು ಫುಲ್ ಆಗಿತ್ತು ಫೋನೆಲ್ಲ ಅದಕ್ಕೋಸ್ಕರ ನಾನು ತೆಗಿಯೋಕ್ಕಾಗಲಿಲ್ಲ ಸ್ವಲ್ಪನೇ ತೋರಿಸಿದ್ದೀನಿ ಚೋಡೇಶ್ವರಮ್ಮನ ದೇವಸ್ಥಾನ ನಾನು ಹೋಗಲಿಲ್ಲ ಆ ದಿನ ನೆಕ್ಸ್ಟ್ ಡೇ ಎಲ್ಲರೂ ಅಲಂಕಾರ ತುಂಬ ಚೆನ್ನಾಗಿದೆ ಅಂದಾಗ ಹೋಗಿ ಫೋಟೋವನ್ನು ತೆಗೆದುಕೊಂಡು ಬಂದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೋಡೇಶ್ವರಮ್ಮನಿಗೆ ಅಲಂಕಾರ
ಚೆನ್ನೈಯಿಂದ ಸ್ವಾಮಿಗಳು ಬಂದು ಅಲಂಕಾರ ಮಾಡಿದ್ರು. ಎರಡು ಕಣ್ಣು ಸಾಲದು, ಆ ಅಮ್ಮ ತಾಯಿ ಬಂದು ಇಲ್ಲಿ ಕೂತಿದ್ದಾಳೇನೋ ಅನ್ನಂಗಿದೆ. ಚೋಡೇಶ್ವರ ಮನೆ ಬಂದು ಇಲ್ಲಿ ಕೂತಿದ ತಾಳ. ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್.